ವಿಜಯನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಸತೀಶ್ ಕುಮಾರ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಸ್ನೇಹಿತರ ಸಮ್ಮುಖದಲ್ಲಿ ಕೇಕ್ ಕತ್ತರಿಸಿ ಆಚರಿಸಿಕೊಂಡರು. ನೂರಾರು ಯುವ ಮುಖಂಡರು, ಸ್ನೇಹಿತರು, ಕಾರ್ಯಕರ್ತರು ಹೂಗುಚ್ಛ ನೀಡಿ, ಶಾಲ್ ಹೊದಿಸಿ ಸನ್ಮಾನಿಸಿ ಹುಟ್ಟುಹಬ್ಬದ ಶುಭ ಕೋರಿದರು. ಮಾತನಾಡಿ, ನನ್ನ ಕೈಲಾದಷ್ಟು ಅನುಕೂಲವನ್ನು ಬಡಜನರಿಗೆ ಮಾಡಬೇಕೆಂದು ಆಸೆಯಿದ್ದು ಅದನ್ನು ಮುಂದುವರಿಸಿಕೊಂಡು ಹೋಗುವುದಾಗಿ ತಿಳಿಸಿದರು. ಸಂತೋಷ ಆಗ್ತಿದೆ, ಅಭಿಮಾನಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ. ಆಮೇಲೆ ಇದು ಸತತ ಆರನೇ ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ನೀವೇ ನೋಡ್ತಾ ಇದ್ದೀರಾ, ನಮ್ಮ ಪ್ರಿಯಕೃಷ್ಣ, ನಮ್ಮ ಮಾಜಿ ಶಾಸಕರು, ನಮ್ಮ ಮಾರ್ಗದರ್ಶಕರು, ಹಿತಚಿಂತಕರು, ಅವರ ಮಾರ್ಗದರ್ಶನದಲ್ಲಿ ಇಂಥ ಯುವಕರು ಪಡೆ ಸಿಕ್ಕಿರೋದು ಅವರಿಂದಲೇ ನಮಗೆ. ಮತ್ತು ಎಲ್ಲ ಕಾರ್ಯಕರ್ತರು, ನಮ್ಮ ಇವತ್ತು ಏನಿದೆ ಈ ಜನ ನನ್ನ ಜೊತೆಗೆ ಎಲ್ಲ ಕಾರ್ಯಕರ್ತರು ಅಂತ ಮನೆಯವ್ರ ಥರ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ಒಂದು ಗುರಿ ಮುಟ್ಟಿ, ನಾನು ಗುರಿ ಮುಟ್ಟಿ ಅವ್ರನ್ನ ಗುರಿ ಮುಟ್ಟಿಸದೆ ನನ್ನ ದೇಹ. ಜನಸೇವೆ ಅವಕಾಶ ಭಗವಂತ ಕೊಟ್ಟರೆ ಪ್ರಿಯಕೃಷ್ಣ ಆಶೀರ್ವಾದದಿಂದ ಖಂಡಿತವಾಗ್ಲೂ ಜನಸೇವೆ ಮಾಡ್ಬೇಕಂತ ಇದೆ, ಕಾಯ್ತಾ ಇದ್ದೀವಿ ಭಗವಂತನ ಆಶೀರ್ವಾದ. ಖಂಡಿತ ಜನಸೇವೆ ಮಾಡ್ತೀವಿ. ಈಗ ನಾವು ಕಡಿತಾಗಿದೆ, ನಮ್ಮ ವಾರ್ಡಲ್ಲಿ ಕೆಲವು ತುಂಬ ದಿನನಿತ್ಯ ಬೇಕಾಗಿರುವಂಥ ಎಲ್ಲ ನೀರಾಗ್ಬೋದು, ಇವೆಲ್ಲ ಸಮಸ್ಯೆಗಳು ಇದೆ. ನಮ್ಮ ಅಧಿಕಾರ ಬರಲಿ ಅಂತ ಕಾಯ್ತಾ ಇದ್ದೀವಿ. ಬಂದಾಗ ಖಂಡಿತವಾಗ್ಲೂ ಸಾಮಾನ್ಯ ಜನರಿಗೆ ಉಪಯೋಗ ಆಗುವಂಥದ್ದು, ರೀಚ್ ಆಗೋದು, ಪ್ರತಿಯೊಬ್ಬರ ಮನೆಗೂ ರೀಚ್ ಆಗೋಂಥ ಕೆಲಸ ಮಾಡಬೇಕು. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ, ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೇ ಮಗು. ನಗುತ್ತಾ ನಗುತ್ತಾ ಬಾಳು ನೀನು. ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳುತ್ತೇನೆ. ಇಂದು ನಮ್ಮ ಗೋವಿಂದರಾಜನ ವಿಧಾನಸಭಾ ಕ್ಷೇತ್ರದ ನೈನಹಳ್ಳಿ ವಳ್ನ 131 ವಳ್ನ ಕಾಂಗ್ರೆಸ್ ಮುಖಂಡರಾದಂಥ ಸತೀಶ್ ಅವರ ಜನ್ಮದಿನ. ಸತೀಶ್ ಅವರಿಗೆ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಕೊಟ್ಟು ದೇವರು ಅವರಿಗೆ 100 ವರ್ಷ ಸುಖವಾಗಿರಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೂ ನಮ್ಮ ಜನ ರಾಜಕೀಯವಾಗಿ ಅವರು ಯೂತ್ ಐಕಾನಾಗಿ ಬೆಳೆದಿದ್ದಾರೆ. ಮುಂದೆ ಬರುವಂತಹ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಭರ್ಜರಿ ಮತಗಳಿಂದ ಗೆಲ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೂ ನಮ್ಮ ನಾಯಕರಾದಂಥ ಗೋವಿಂದರಾಜ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರಾದ ಪ್ರಿಯಕೃಷ್ಣ ಅವರು ಆಗಮಿಸಬೇಕಿತ್ತು, ಹಲವಾರು ಕಾರಣಗಳಿಂದ ಆಗಮಿಸಿಲ್ಲ. ಅವರು ಫೋನ್ ಕರೆಯಿಂದ ಸತೀಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸಿದ್ದಾರೆ. ಅವರು ನಮ್ಮ ನೈನಹಳ್ಳಿ ವಾರ್ಡ್ನಲ್ಲಿ ಹಲವಾರು ಅಭಿಮಾನಿಗಳು ಇರುವುದರಿಂದ ಮುಂದೆ ಬರುವಂಥ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸತೀಶ್ ಅವರ ಬೆಂಬಲ ನಿಂತು ಸತೀಶ್ ಅವರಿಗೆ ಬಹುಮತಗಳಿಂದ ಚೆನ್ನಾಗಿ ಗೆಲ್ಲಿಸ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಗೆದ್ದೇ ಗೆಲ್ಲುವೆ, ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತ ಮುಂದೆ ಬರುವಂಥ ಚುನಾವಣೆಯಲ್ಲಿ ಸತೀಶ್ ಅವರು ಒಳ್ಳೆತನ ತೋರಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಈ ದಿನ ನಮ್ಮ ನಾಯಂಡಹಳ್ಳಿ ನಾಯಕರಾದಂಥ ನಮ್ಮ ಸತೀಶ್ ಅವರ ಜನ್ಮದಿನ. ಈ ಜನ್ಮದಿನ ಇವತ್ತು ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ಅವರು ಜನಸೇವೆನೇ ತನ್ನ ಜನಾರ್ದನ ಸೇವೆ ಅಂತ 24 ಗಂಟೆ ಕೆಲಸ ಮಾಡುವಂಥ ನಾಯಕರು. ಅಂಥ ನಾಯಕರು ನಮಗೆ ಬೇಕು, ಈ ನಮ್ಮ ನಾಯಂಡಹಳ್ಳಿ ಜನತೆಗೆ ಬೇಕು. ಹಾಗೂ ನಮ್ಮ ನಾಯಂಡಹಳ್ಳಿಯ 131 ವಾರ್ಡು, ಈ ವಾರ್ಡ್ ಅಭಿವೃದ್ಧಿ ಆಗಬೇಕಂದ್ರೆ ನಮ್ಮ ಸತೀಶ್ ಅವರು ಜನಸೇವಕರಾಗಿ ನಗರಪಾಲಿಕೆ ಸದಸ್ಯರಾಗಬೇಕು ಅಂತ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜನಗಳ ಸೇವೆಯನ್ನು ಮಾಡಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಹಾಗೆ ನಮ್ಮ ನಾಯಕರಾದಂಥ ಪ್ರಿಯಕೃಷ್ಣ ಅವರ ಆಶೀರ್ವಾದ ಯಾವತ್ತೂ ಅವ್ರ ಮೇಲಿರುತ್ತೆ. ಪ್ರಿಯಕೃಷ್ಣ ಅವರು ಖಂಡಿತವಾಗಲೂ ಈ ಬಾರಿ ಚುನಾವಣೆಯಲ್ಲಿ ನಮ್ಮ ನಾಯಂಡಹಳ್ಳಿ ಸತೀಶ್ ಅವರಿಗೆ ಗೆಲ್ಲಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾರೆ, ನಿಲ್ಲಿಸುವಂಥ ಕಾರ್ಯವನ್ನು ಮಾಡ್ತಾರೆ. ಇವತ್ತು ನಮ್ಮ ಸತೀಶ್ ಅವರಿಗೆ ದೇವರು ಆರೋಗ್ಯ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತ ಮತ್ತೆ